ಯೋ ಗೈಸ್, ಗೆಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಇವತ್ತು ನಾವು ನೋಡೋ ಮೂವಿ ಯಾವ್ದು ಅಂದ್ರೆ 1983 ಅಮೆರಿಕನ್ ಹಾರರ್ ಮೂವಿಯಾಗಿ ರಿಲೀಸ್ ಆಗಿದ್ದ ಕೂಜೋ ಅನ್ನೋ ಮೂವಿಯನ್ನೇ ನೋಡ್ತಾ ಇದೀವಿ. ಮೂವಿಯ ಡೈರೆಕ್ಟರ್ ಯಾರು ಗೊತ್ತಾ? ಸ್ಟೀಫನ್ ಕಿಂಗ್. ಅವರ ಮೂವಿಗಳೆಲ್ಲ ಸಖತ್ತಾಗಿರುತ್ತೆ, ಅದರಲ್ಲೂ ಈ ಮೂವಿ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಏನು ಇಲ್ಲ, ಇವಾಗೆಲ್ಲ ನಾರ್ಮಲ್ ಆಗಿ ನಮ್ಮ ಮನೆಯಲ್ಲಿ ನಾವು ಪೆಟ್ ಅನಿಮಲ್ಸ್ ಅನ್ನ ಬೆಳೆಸ್ತಾ ಇದೀವಿ, ಅದರಲ್ಲೂ ಸ್ಪೆಷಲ್ ಆಗಿ ಡಾಗ್ಸ್ ಅಂದ್ರೆ ತುಂಬಾನೇ ಇಷ್ಟಪಟ್ಟು ನಾವು ಸಾಕ್ತಾ ಇರ್ತೀವಿ. ಅದೇ ತರ ಡಾಗ್ಸ್ ಕೂಡ ನಮ್ಮ ಜೊತೆ ಆಟಾಡ್ಕೊಂಡು ನಮ್ಮ ಮೇಲೆ ತುಂಬಾನೇ ಪ್ರೀತಿಯನ್ನ ಮಾಡಿಕೊಂಡು ಜೊತೆಗೆ ಇರ್ತವೆ, ನಾವು ಅದನ್ನ ಮುದ್ದು ಮಾಡಿ ಸಾಕ್ತಾ ಇರ್ತೀವಿ. ಆದ್ರೆ ಆ ರೀತಿ ಇರುವ ಡಾಗ್ಸ್ ಸಡನ್ ಆಗಿ ಒಂದು ವೈರಸ್ ಇಂದ ಅಟ್ಯಾಕ್ ಆಗಿ ಹುಚ್ಚು ನಾಯಿಗಳಾಗಿ ಚೇಂಜ್ ಆಗಿ ಸಡನ್ ಆಗಿ ನಮ್ಮ ಕತ್ತನ್ನ ಕಚ್ಚಿ ಗಂಟ್ಲನ್ನ ಕಿತ್ತು ತುಂಬಾನೇ ಕ್ರೂರವಾಗಿ ಸಾಯಿಸಿದ್ರೆ ಹೇಗಿರುತ್ತೆ? ಅದೇ ತರನೇ ಇಲ್ಲಿ ಒಬ್ಬರು ತಾಯಿ ಅವರ ಮನೆಯಲ್ಲಿ ಕಾರು ರಿಪೇರ್ ಅನ್ನೋದ್ರಿಂದ ಅವರ ಮಗನನ್ನ ಕರ್ಕೊಂಡು ಕಾರನ್ನ ಎತ್ಕೊಂಡು ಒಂದು ಮೆಕಾನಿಕ್ ಶೆಡ್ ಗೆ ಬರ್ತಾರೆ. ಆ ಮೆಕಾನಿಕ್ ಶೆಡ್ ಅಲ್ಲಿ ಒಂದು ಹುಚ್ಚಿಡಿದಿರುವ ನಾಯಿ ಇರುತ್ತೆ, ಸಡನ್ ಆಗಿ ಇವರುಗಳನ್ನ ಕಚ್ಚೋದಕ್ಕೆ ಟ್ರೈ ಮಾಡುತ್ತೆ, ಕಚ್ಚೋದಕ್ಕೆ ಅನ್ನೋದಕ್ಕಿಂತ ಇವರುಗಳನ್ನ ಸಾಯಿಸೋಕೆ ಟ್ರೈ ಮಾಡ್ತಿರುತ್ತೆ. ಸೊ ಇದನ್ನು ನೋಡಿದ ತಾಯಿ ಗಾಬರಿಯಾಗಿ ಕಾರ್ ಒಳಗಡೆನೆ ಅವರ ಮಗನನ್ನ ಕರ್ಕೊಂಡು ಹೌಸ್ಕೋತಾರೆ. ಆದ್ರೆ ಆ ನಾಯಿ ಇವರುಗಳನ್ನ ಬಿಡೋ ರೀತಿ ಇಲ್ಲ, ಯಾವಾಗ ಹೊರಗಡೆ ಬರ್ತಾರೆ ಇವರುಗಳನ್ನ ಕಚ್ಚಿ ಸಾಯಿಸೋಣ ಅಂತಾನೆ ವೇಟ್ ಮಾಡ್ತಿರುತ್ತೆ. ಅಂತಹ ಸಮಯದಲ್ಲಿ ಅವರ ಮಗನಿಗೆ ಬೇರೆ ಫಿಟ್ಸ್ ಬರೋದಕ್ಕೆ ಶುರು ಆಗ್ಬಿಡುತ್ತೆ. ಸೊ ಇಂತಹ ಕ್ರಿಟಿಕಲ್ ಸಿಚುವೇಶನ್ ಅಲ್ಲಿ ಸಿಗಾಕೊಂಡಿರುವ ತಾಯಿ ಹೇಗೆ ಆ ನಾಯಿ ಹತ್ರ ಇಂದ ತಪ್ಪಿಸಿಕೊಂಡು ಅವರ ಮಗನನ್ನ ಕಾಪಾಡ್ತಾರೆ ಅನ್ನೋದನ್ನ ಸೆಕೆಂಡ್ ಗೆ ಸೆಕೆಂಡ್ ಸೀಟೆಡ್ ಥ್ರಿಲ್ಲರ್ ಆಗಿ ಹೇಳಿರುವ ಮೂವಿನೇ ಕೂಜೋ. ಸೊ ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರ್ಯಾದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಮಾಡುವ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಈವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಒಂದು ನಾಯಿಯನ್ನು ತೋರಿಸ್ತಾರೆ. ಈ ನಾಯಿಯ ಹೆಸರೇ ಕೂಜೋ. ಇವಾಗ ಅದು ಒಂದು ರಾಬಿಟ್ ಅನ್ನ ಚೇಸ್ ಮಾಡಿ ಹೋಗ್ತಾ ಇರುತ್ತೆ, ಅದನ್ನ ಹಿಡಿದು ಕಚ್ಚಿ ತಿನ್ನೋದಕ್ಕಾಗಿ ಟ್ರೈ ಮಾಡ್ತಿರುತ್ತೆ. ಸೊ ಆ ರಾಬಿಟ್ ಆ ನಾಯಿ ಹತ್ರದಿಂದ ತಪ್ಪಿಸಿಕೊಳ್ಳೋದಕ್ಕಾಗಿ ಒಂದು ಗುಳಿ ಒಳಗಡೆ ಹೋಗಿ ಹೌಸ್ಕೊಳ್ಳುತ್ತೆ. ಆ ನಾಯಿ ಆ ರಾಬಿಟ್ ಅನ್ನ ಬಿಡೋ ರೀತಿ ಇಲ್ಲ, ಆ ಗುಳಿ ಒಳಗಡೆ ತಲೆಯನ್ನ ಬಿಟ್ಟು ಬೊಗಳೋದಕ್ಕೆ ಶುರು ಮಾಡುತ್ತೆ. ಆ ಗುಳಿ ಒಳಗಡೆ ದೊಡ್ಡ ಕೇವ್ ರೀತಿ ಇರ್ತಾ ಇದೆ, ಅದ್ರ ಒಳಗಡೆ ಬ್ಯಾಟ್ಸಲ್ ಆಗಿರ್ತಾ ಇದೆ, ಅಂದ್ರೆ ಬಾವುಳಿಗಳು. ಸೊ ಕೂಜೋ ಬೊಗಳುವ ಸದ್ದನ್ನ ಕೇಳಿ ಆ ಕೇವ್ ಒಳಗಡೆ ಇರ್ತಾ ಇರುವ ಬಾವುಳಿಗಳೆಲ್ಲ ಹಾರೋದಕ್ಕೆ ಶುರು ಮಾಡ್ತವೆ. ಅದ್ರಲ್ಲಿ ಒಂದು ಬಾವುಳಿ ನಮ್ಮ ಕೂಜಾವನ ಮೂಗನ್ನ ಸರಿಯಾಗಿ ಕಚ್ಚಿಟ್ಬಿಡುತ್ತೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ಒಂದು ಮನೆಯಲ್ಲಿರುವ ಒಬ್ಬ ಚಿಕ್ಕ ಹುಡುಗನನ್ನ ನಮಗೆ ತೋರಿಸ್ತಾರೆ. ಇವನ ಹೆಸರು ಟೆಡ್. ಇವನಿಗೆ ಕತ್ತಲೆ ಅಂದ್ರೇನೆ ತುಂಬಾನೇ ಭಯ, ತುಂಬಾನೇ ಹೆದರ್ಕೋತಾ ಇರ್ತಾವನೆ. ಅವನ ರೂಮ್ ಅಲ್ಲಿ ಇರ್ತಾ ಇರುವ ಸ್ಟೋರ್ ರೂಮ್ ತುಂಬಾನೇ ಕತ್ತಲೆಯಾಗಿ ಇರ್ತಾ ಇರೋದ್ರಿಂದ ಅಲ್ಲಿ ದೆವ್ವ ಇದೆ ಅಂತ ಹುಡುಗ ಕಿರ್ಚ್ಕೊಳ್ಳೋದಕ್ಕೆ ಶುರು ಮಾಡ್ತಾವನೆ. ಆವಾಗ ಟೆಡ್ ಅವನ ತಂದೆ ತಾಯಿ ಅವನ ರೂಮಿಗೆ ಬರ್ತಾರೆ. ತಂದೆಯ ಹೆಸರು ವಿಶ್ವ, ತಾಯಿಯ ಹೆಸರು ಡೋನಾ. ಆ ರೀತಿ ಪೇರೆಂಟ್ಸ್ ಹುಡುಗನ ರೂಮಿಗೆ ಬಂದಿದ್ದ ತಕ್ಷಣ ತಂದೆ ಆ ಸ್ಟೋರಿ ಮಿನ ಲೈಟ್ ಅನ್ನ ಹಾಕಿ ಆ ರೂಮ್ ಅನ್ನು ತೋರಿಸಿ ಇಲ್ಲಿ ನೋಡು ಯಾವುದೇ ತರ ದೆವ್ವಗಳು ಇರ್ತಾ ಇಲ್ಲ, ನೀನು ಏನಕ್ಕೆ ಸುಮ್ನೆ ಹೆದರ್ಕೋತಾ ಇದೀಯಾ, ಆ ರೀತಿಯೆಲ್ಲ ಹೆದರ್ಕೋಬೇಡ ಮಗ ಅಂತ ಹುಡುಗನನ್ನ ಸಮಾಧಾನ ಮಾಡ್ತಾರೆ ತಂದೆ. ಅಮ್ಮ ಡೋನಾ ಅವರು ಅದೇ ತರನೇ ಮಗನನ್ನ ಸಮಾಧಾನ ಮಾಡ್ತಾರೆ. ನೆಕ್ಸ್ಟ್ ದಿನ ಬೆಳಗ್ಗೆ ವಿಶ್ವವರ ಕಾರ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರ್ತಾ ಇದೆ, ಆದ್ರಿಂದ ಮನೆ ಪಕ್ಕದಲ್ಲಿ ಇರುವ ಮೆಕಾನಿಕ್ ಶೆಡ್ ಗೆ ಆ ಕಾರ್ ಅನ್ನು ತಗೊಂಡು ಹೋಗ್ತಾರೆ. ಆಲ್ರೆಡಿ ಆ ಮೆಕಾನಿಕ್ ಶೆಡ್ ಅಲ್ಲಿ ತುಂಬಾ ಕಾರ್ಸ್ ರಿಪೇರಿಗಾಗಿ ವೇಟ್ ಮಾಡ್ತಾ ಇರ್ತವೆ, ಆದ್ರಿಂದ ನಮ್ಮ ವಿಶ್ವವರ ಕಾರ್ ಅನ್ನ ಇವತ್ತು ರೆಡಿ ಮಾಡಿ ಕೊಡೋಕೆ ಆಗಲ್ಲ ಅಂತ ಮೆಕಾನಿಕ್ ಶೆಡ್ ಓನರ್ ಹೇಳ್ಬಿಡ್ತಾರೆ. ಆದ್ರಿಂದ ನಮ್ಮ ವಿಶ್ವವರು ವಿಕ್ಸ್ ಆಗಿ ಅವರ ಕಾರ್ ಅನ್ನು ತಗೊಂಡು ಅಲ್ಲಿಂದ ಹೊರಡೋಣ ಅಂತ ಅನ್ಕೋಬೇಕಾದ್ರೆ ಆವಾಗ ಆ ಮೆಕಾನಿಕ್ ಶೆಡ್ ಗೆ ಕಾರ್ ಅನ್ನ ರೆಡಿ ಮಾಡಿ ತಗೊಂಡು ಹೋಗೋಣ ಅಂತ ಬಂದಿದ್ದ ಒಬ್ಬರು ಪೋಸ್ಟ್ ಮ್ಯಾನ್ ನಮ್ಮ ವಿಷನ ನೋಡಿ ಅವರ ಹತ್ರ ಇನ್ನೊಂದು ಮೆಕಾನಿಕ್ ಶೆಡ್ ಇಲ್ಲಿ ಹತ್ರ ಇರ್ತಾ ಇದೆ, ಅಲ್ಲಿಗೆ ನಿಮ್ಮ ಕಾರ್ ಅನ್ನು ತಗೊಂಡು ಹೋಗಿ ರೆಡಿ ಮಾಡಿಸ್ಕೊಳ್ಳಿ ಅಂತ ಆ ಮೆಕಾನಿಕ್ ಶೆಡ್ಡಿನ ಅಡ್ರೆಸ್ ಅನ್ನು ಹೇಳ್ತಾರೆ ನಮ್ಮ ವಿಶ್ಗೆ. ಸೊ ಫ್ಯಾಮಿಲಿ ಜೊತೆ ವೆಕೇಶನ್ ಗೆ ಹೋಗ್ತಾ ಇರುವ ನಮ್ಮ ವಿಶ್ ಅವರ ಫ್ಯಾಮಿಲಿಯನ್ನು ಆ ಕಾರ್ ಅಲ್ಲಿ ಕರ್ಕೊಂಡು ಆ ಮೆಕಾನಿಕ್ ಶೆಡ್ ಗೆ ಬಂದು ತಲುಪ್ತಾರೆ. ಆ ಮೆಕಾನಿಕ್ ಶೆಡ್ ಇವರ ಮನೆಯಿಂದ ಸ್ವಲ್ಪ ದೂರದಲ್ಲಿ ಇರ್ತಾ ಇದೆ ಅಷ್ಟೇ. ಇವಾಗ ಆ ಮೆಕಾನಿಕ್ ಶೆಡ್ ಗೆ ಬಂದಿದ್ದ ತಕ್ಷಣ ನಮ್ಮ ವಿಶ್ವ ಆ ಮೆಕಾನಿಕ್ ಅನ್ನ ಹೋಗಿ ಮೀಟ್ ಮಾಡ್ತಾರೆ. ಅವರ ಹೆಸರು ಜೋ. ಅವರು ಅವರ ಹೆಂಡತಿ ಅವರ ಮಗನ ಜೊತೆ ಆ ಮನೆಯಲ್ಲೇ ಒಂದು ಮೆಕಾನಿಕ್ ಶೆಡ್ ರೀತಿ ಕ್ರಿಯೇಟ್ ಮಾಡಿ ಅಲ್ಲೇನೆ ವಾಸವಾಗಿರ್ತಾರೆ. ಮತ್ತೆ ಅವರು ಒಂದು ನಾಯಿಯನ್ನು ಬೆಳೆಸ್ತಾ ಇದ್ದಾರೆ, ಆ ನಾಯಿಯ ಹೆಸರೇ ಕೂಜೋ. ಸ್ವಲ್ಪ ದಿನಗಳ ಹಿಂದೆ ಒಂದು ಬಾವುಳಿ ಆ ನಾಯಿಯ ಮೂಗನ್ನ ಕಚ್ಚಿಬಿಟ್ಟಿರುತ್ತೆ, ಆದ್ರೆ ಆ ಮೆಕಾನಿಕ್ ಅವನ ಫ್ಯಾಮಿಲಿ ಅದನ್ನ ದೊಡ್ಡದಾಗಿ ಕೇರೆ ಮಾಡಿರಲ್ಲ, ಆ ನಾಯಿಯನ್ನ ಹಾಗೆ ಬಿಟ್ಬಿಟ್ಟಿರ್ತಾರೆ. ಆ ಗಾಯ ಕೂಡ ದಿನ ದಿನಕ್ಕೆ ದೊಡ್ಡದಾಗ್ತಾನೆ ಇರುತ್ತೆ. ಇವಾಗ ವಿಶ್ವವರ ಫ್ಯಾಮಿಲಿ ಆ ಜಾಗಕ್ಕೆ ಬಂದಿದ್ದಾಗ ಡೋನಾ ಅವರ ಮಗನನ್ನ ಆ ಮೆಕಾನಿಕ್ ಅವರ ಮಗನ ಜೊತೆ ಆಟೋಡೋದಕ್ಕೆ ಬಿಟ್ಟಿರ್ತಾರೆ. ಇವಾಗ ಕೂಜೋ ನಾಯಿ ಆ ಜಾಗಕ್ಕೆ ಬಂದಿದ್ದ ತಕ್ಷಣ ಆ ನಾಯಿಯನ್ನ ನೋಡಿ ಹೆದರಿದ ನಮ್ಮ ಡೋನಾ ಅವರ ಮಗನನ್ನ ಮೇಲೆತ್ತಿ ಹಿಡ್ಕೊಂಡು ಹೆದರ್ಕೋತಾರೆ. ಆಕ್ಚುಲಿ ಇವಾಗ ರಿಪೇರ್ ಆಗಿರುವ ಕಾರು ನಮ್ಮ ವಿಶ್ವವರ ಅವರ ಫ್ಯಾಮಿಲಿಯನ್ನ ಕರ್ಕೊಂಡು ಬಂದಿರುವ ರೆಡ್ ಕಲರ್ ಕಾರ್ ಅಲ್ಲ, ನಮ್ಮ ಡೋನಾಗೆ ಅಂತಾನೆ ಒಂದು ಯೆಲ್ಲೋ ಕಲರ್ ಕಾರು ಸೆಪರೇಟ್ ಆಗಿ ಇರ್ತಾ ಇದೆ, ಆ ಕಾರೇನೆ ಇವಾಗ ರಿಪೇರ್ ಆಗಿರೋದು. ಸೊ ಅದಕ್ಕಾಗಿ ನಮ್ಮ ವಿಶ್ವ ಮೆಕಾನಿಕ್ ಹತ್ರ ಬಂದು ಈ ರೀತಿ ನಮ್ಮ ಕಾರ್ ಒಂದು ರಿಪೇರ್ ಆಗಿದೆ, ಅದನ್ನ ಯಾವಾಗ ರೆಡಿ ಮಾಡಿ ಕೊಡ್ತೀರಾ ಅಂತ ವಿಚಾರಿಸಿಕೊಂಡು ಹೋಗೋದಕ್ಕಾಗಿ ಇವಾಗ ಟ್ರಿಪ್ಗೆ ಹೋಗ್ಬೇಕಾದ್ರೆ ಹಾಗೆ ಆ ಮೆಕಾನಿಕ್ ಶೆಡ್ಗೆ ಬಂದು ವಿಚಾರಿಸ್ತಾ ಇದ್ದಾರೆ. ಅದೇ ತರ ವಿಚಾರಿಸ್ಬಿಟ್ಟು ಇವಾಗ ಅವರ
ಫ್ಯಾಮಿಲಿಯನ್ನ ಕರ್ಕೊಂಡು ವೆಕೇಶನ್ಗೆ ಹೋಗಿ ಚೆನ್ನಾಗಿ ಎಂಜಾಯ್ ಮಾಡಿಬಿಟ್ಟು ಮತ್ತೆ ಅವರ ಫ್ಯಾಮಿಲಿಯನ್ನ ಕರ್ಕೊಂಡು ರಿಟರ್ನ್ ಅವರ ಮನೆಗೆ ಬಂದು ಸೇರ್ತಾರೆ ನಮ್ಮ ವಿಶ್ವ. ನೆಕ್ಸ್ಟ್ ದಿನ ಬೆಳಗ್ಗೆ ಹರಿಬರಿಯಾಗಿ ನಮ್ಮ ವಿಶ್ವ ಆಫೀಸ್ಗೆ ಹೊರಡೋದಕ್ಕಾಗಿ ರೆಡಿ ಆಗ್ತಾ ಇರ್ತಾರೆ. ಆವಾಗ ಹಾಗೆ ನ್ಯೂಸ್ ಚಾನೆಲ್ ಅನ್ನು ನೋಡಬೇಕಾದ್ರೆ ಸಿರಿಲ್ಸ್ ಅನ್ನು ತಿಂದು ತುಂಬಾ ಜನರಿಗೆ ಹುಷಾರು ತಪ್ಪಿ ಹೋಗ್ಬಿಟ್ಟಿದೆ. ಅದು ಮಾತ್ರ ಇಲ್ಲ, ಪ್ರಾಡಕ್ಟ್ ಅನ್ನು ತಯಾರಿ ಮಾಡಿ ರಿಲೀಸ್ ಮಾಡಿದ ಕಂಪನಿ ಮೇಲೆ ತುಂಬಾ ಕೇಸ್ ಗಳನ್ನು ಹಾಕ್ತಾ ಇದ್ದಾರೆ ಜನರು ಅಂತ ನ್ಯೂಸ್ ಚಾನೆಲ್ ಅಲ್ಲಿ ಹೇಳ್ತಾ ಇರ್ತಾರೆ. ಈ ಪ್ರಾಡಕ್ಟಿನ ಆಡ್ ಅನ್ನು ಕ್ರಿಯೇಟ್ ಮಾಡಿದ್ದೆ ನಮ್ಮ ವಿಶ್ವ. ನಮ್ಮ ವಿಶ್ವ ಒಬ್ಬ ಅಡ್ವರ್ಟೈಸ್ಮೆಂಟ್ ಮ್ಯಾನೇಜರ್. ಇದು ನಮ್ಮ ವಿಶ್ವ ಮತ್ತೆ ಅವನ ಫ್ರೆಂಡ್ ಇಬ್ಬರು ಸೇರಿ ಮಾಡಿರುವ ಅಡ್ವರ್ಟೈಸ್ಮೆಂಟ್. ಸೊ ಕಂಪನಿಯ ಹೆಡ್ ಆಫೀಸ್ ಇಂದ ನಮ್ಮ ವಿಶ್ವಗೆ ಫೋನ್ ಕಾಲ್ ಬರುತ್ತೆ. ಹೆಡ್ ಆಫೀಸ್ಗೆ ಬರೋಕೆ ಹೇಳಿ ಎಂಡಿ ಅನ್ನ ಮೀಟ್ ಮಾಡೋದಕ್ಕೆ ಹೇಳ್ತಾರೆ. ಆದ್ರಿಂದ ಸ್ವಲ್ಪ ದಿನದಲ್ಲಿ ಒಂದು ಮೀಟಿಂಗ್ ಆಗಿ ನಮ್ಮ ವಿಶ್ವ ಹೋಗ್ಬೇಕಾಗಿರುತ್ತೆ. ಈ ರೀತಿ ಇರಬೇಕಾದ್ರೆ ನೆಕ್ಸ್ಟ್ ದಿನ ಡೋನಾ ಅವಳ ಎಕ್ಸ್ ಬಾಯ್ ಫ್ರೆಂಡ್ ಅನ್ನು ನೋಡೋದಕ್ಕಾಗಿ ಅವನ ಮನೆಗೆ ಬಂದಿರ್ತಾಳೆ. ಆಕ್ಚುಲಿ ಮದುವೆಯ ನಂತರ ಕೂಡ ಡೋನಾಗೂ ಡೋನಾ ಅವಳ ಎಕ್ಸ್ ಬಾಯ್ ಫ್ರೆಂಡ್ಗೂ ರಿಲೇಶನ್ಶಿಪ್ ಇದ್ದಿರುತ್ತೆ. ಸೊ ಡೋನಾ ಇವಾಗ ಅವಳ ಎಕ್ಸ್ ಬಾಯ್ ಫ್ರೆಂಡ್ ಹತ್ರ ಇನ್ಮುಂದೆ ನಾನು ನಿನ್ನ ನೋಡೋಕೆ ಬರಲ್ಲ, ನನ್ನ ಮಗನಿಗೂ ನನ್ನ ಗಂಡನಿಗೂ ನನಗೆ ದ್ರೋಹ ಮಾಡೋದಕ್ಕೆ ಇಷ್ಟ ಇಲ್ಲ, ನಾನು ಇನ್ಮುಂದೇನಾದ್ರೂ ಅವರಿಗೆ ನಿಯತ್ತಾಗಿ ಇರಬೇಕು ಅಂತ ಆಸೆ ಪಡ್ತೀನಿ, ಇಲ್ಲಿಗೆ ನಮ್ಮ ಇಬ್ಬರ ರಿಲೇಶನ್ಶಿಪ್ ಅನ್ನ ಬ್ರೇಕಪ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಡೋನಾ ಹೊರಡ್ತಾಳೆ. ಇವಾಗ ಡೋನಾ ಅವಳ ಕಾರಿಗೆ ಹತ್ಕೊಳ್ಳೋಣ ಅಂತ ಹೋಗ್ಬೇಕಾದ್ರೆ ಆವಾಗ ಎಕ್ಸ್ ಬಾಯ್ ಫ್ರೆಂಡ್ ಓಡಿ ಬಂದು ನಮ್ಮ ಡೋನಾ ಅವಳ ಕೈಯನ್ನ ಹಿಡ್ದು ಅವಳ ಹತ್ರ ತುಂಬಾನೇ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾನೆ, ನನ್ನನ್ನು ಬಿಟ್ಟು ಎಲ್ಲಿಗೂ ಹೋಗ್ಬೇಡ, ನನ್ನ ಜೊತೆನೆ ಇದ್ಬಿಡು, ಪ್ಲೀಸ್ ನಮ್ಮ ರಿಲೇಶನ್ಶಿಪ್ ಅನ್ನ ನಾವು ಕಂಟಿನ್ಯೂ ಮಾಡೋಣ ಅನ್ನೋ ರೀತಿ ಹೇಳಿ ರೋಡ್ ಅಲ್ಲೇ ಇಟ್ಟು ಅವಳ ಜೊತೆ ಮಾತಾಡ್ತಾ ಇರ್ತಾವನೆ. ಆವಾಗ ವಿಶ್ವ ಅವನ ಕಾರ್ ಅಲ್ಲಿ ಮನೆಗೆ ಹೋಗ್ತಾ ಇರಬೇಕಾದ್ರೆ ಇವರಿಬ್ಬರು ರೋಡ್ ಅಲ್ಲಿ ನಿಂತು ಮಾತಾಡ್ತಾ ಇರೋದನ್ನ ನೋಡ್ಬಿಡ್ತಾವನೆ. ಆದ್ರಿಂದ ಕಾರ್ ಅನ್ನು ಯೂಟರ್ನ್ ಮಾಡಿ ಮತ್ತೆ ಆ ಜಾಗಕ್ಕೆ ಬಂದು ನೋಡ್ಬೇಕಾದ್ರೆ ಡೋನಾ ಆ ಜಾಗದಲ್ಲಿ ಇರ್ತಾ ಇಲ್ಲ. ಸರಿ ಅಂತ ಒಂದು ಡೌಟ್ ಅಲ್ಲಿ ನಮ್ಮ ವಿಶ್ವ ಅವನ ಮನೆಗೆ ಬರ್ಬೇಕಾದ್ರೆ ಡೋನಾ ಮಗನನ್ನ ಸ್ಕೂಲ್ ಇಂದ ಕರ್ಕೊಂಡು ಮನೆಗೆ ಬಂದಿರ್ತಾಳೆ. ಆವಾಗ ನಮ್ಮ ವಿಶ್ವ ಡೋನಾ ಹತ್ರ ಇವತ್ತು ನೀನು ಎಲ್ಲಿಗೆ ಹೋಗಿದ್ದೆ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಡೋನಾ ನಾನು ಸೂಪರ್ ಮಾರ್ಕೆಟ್ ಗೆ ಹೋಗಿದ್ದು ಶಾಪಿಂಗ್ ಅನ್ನು ಮುಗಿಸ್ಕೊಬಿಟ್ಟು ನಂತರ ಸ್ಕೂಲ್ಗೆ ಹೋಗಿ ಮಗನನ್ನ ಕರ್ಕೊಂಡು ಮನೆಗೆ ಬಂದಿದ್ದೀನಿ ಅಷ್ಟೇ ಅಂತ ಹೇಳ್ತಾಳೆ. ಆದ್ರಿಂದ ನಮ್ಮ ವಿಶ್ವಗೆ ಡೋನಾ ಅವಳ ಮೇಲೆ ತುಂಬಾನೇ ಡೌಟ್ ಉಂಟಾಗೋದಕ್ಕೆ ಶುರುವಾಗುತ್ತೆ. ಹಾಗೆ ಸೀನ್ ಅನ್ನು ಕಟ್ ಮಾಡಿದ್ರೆ ಇವಾಗ ನಮಗೆ ಕೂಜೋವನ್ನೇ ತೋರಿಸ್ತಾರೆ. ಬಾವಳಿ ಕಚ್ಚಿದ್ರಿಂದ ನಮ್ಮ ಕೂಜೋಗೆ ರ್ಯಾಬಿಶ್ ಬಂದ್ಬಿಟ್ಟಿದೆ. ಜೋರಾಗಿರುವ ಸದ್ದುಗಳನ್ನ ಕೇಳಿದ್ರೇನೆ ನಮ್ಮ ಕೂಜ ತುಂಬಾನೇ ಇರಿಟೇಟ್ ಆಗ್ತಾ ಇರ್ತಾನೆ. ಆದ್ರಿಂದ ಹೆದರಿ ಒಂದು ಸ್ಟೆಪ್ಸ್ ಅಡಿಗೆ ಹೋಗಿ ಹೌಸ್ಕೊಳ್ಳುತ್ತೆ. ಅದೇ ಸಮಯದಲ್ಲಿ ಮನೆ ಒಳಗಡೆ ಡೈನಿಂಗ್ ಹಾಲ್ ಅಲ್ಲಿ ಕೂತು ಮೆಕಾನಿಕ್ ಊಟ ಮಾಡ್ತಾ ಇರ್ತಾರೆ. ಆವಾಗ ಅವರ ಹೆಂಡತಿ ಮೆಕಾನಿಕ್ ಹತ್ರ ಈ ರೀತಿ ನಾನು ನಮ್ಮ ಮಗನನ್ನ ಕರ್ಕೊಂಡು ನನ್ನ ತಂಗಿಯನ್ನ ಹೋಗಿ ಮೀಟ್ ಮಾಡಿ ಬರ್ತೀನಿ, ಅವಳನ್ನ ನೋಡಿ ತುಂಬಾ ದಿನ ಆಯ್ತು ಅಂತ ಹೇಳಿ ಕೇಳ್ಕೋಬೇಕಾದ್ರೆ ಅದಕ್ಕೆ ಮೆಕಾನಿಕ್ ಕೂಡ ಸರಿಮ ಹೋಗಿದು ಬಾ ಅಂತ ಅವರ ಹೆಂಡತಿಯನ್ನ ಕಳಿಸಿ ಕೊಡ್ತಾರೆ. ಆಮೇಲಿಂದ ಮೆಕಾನಿಕ್ ಶೆಡ್ ಅಲ್ಲಿ ನಮ್ಮ ಮೆಕಾನಿಕ್ ಜೋ ಮಾತ್ರ ಒಬ್ಬೊಂಟಿಯಾಗಿ ಇರ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಡೋನ್ ಅವರ ಮನೆಯಲ್ಲಿ ಒಬ್ಬೊಂಟಿಯಾಗಿ ಇರ್ತಾ ಇರಬೇಕಾದ್ರೆ ಅವರ ಮನೆಗೆ ಅವಳ ಎಕ್ಸ್ ಲವರ್ ಬರ್ತಾನೆ. ನಾನು ನಿನ್ನ ಬಾಯ್ ಫ್ರೆಂಡ್, ನಿನ್ನ ನಾನು ತುಂಬಾನೇ ಮಿಸ್ ಮಾಡ್ಕೋತಾ ಇದ್ದೀನಿ, ಪ್ಲೀಸ್ ಬಾ ನಾವಿಬ್ಬರು ಒಟ್ಟಿಗೆ ಇರೋಣ ಅಂತ ಹೇಳಿ ಅವಳನ್ನ ಫೋರ್ಸ್ ಮಾಡಿ ಅವಳ ಜೊತೆ ಒಂದಾಗಿ ಇರೋದಕ್ಕೆ ಟ್ರೈ ಮಾಡ್ತಾನೆ ಆ ಎಕ್ಸ್ ಲವರ್. ಅದರಲ್ಲಿ ಟೆನ್ಷನ್ ಆದ ನಮ್ಮ ಡೋನ್ ತುಂಬಾನೇ ಕೋಪ ಮಾಡ್ಕೊಂಡು ಅವನಿಗೆ ಎರ್ರ ಬಿರಿ ಹೊಡಿತಾಳೆ. ಅದಕ್ಕೆ ಆ ಬಾಯ್ ಫ್ರೆಂಡ್ ನಿನಗೆ ಏನಾಯ್ತು ಅಂತ ಕೋಪದಲ್ಲಿ ಅವಳನ್ನ ಹಿಡಿದು ತಳ್ಳಿಬಿಡ್ತಾನೆ. ಆ ರೀತಿ ತಳ್ಳಿದ್ರಲ್ಲಿ ಟೇಬಲ್ ಮೇಲೆ ಇರ್ತಾ ಇದ್ದ ಹಾಳು ಮತ್ತೆ ಮೊಟ್ಟೆ ಕೆಳಗಡೆ ಬಿದ್ದೋಗುತ್ತೆ. ಆದ್ರಿಂದ ನಮ್ಮ ಡೋನ್ ತುಂಬಾನೇ ಬೇಜಾರಾಗಿ ಅದನ್ನ ಕ್ಲೀನ್ ಮಾಡ್ತಾ ಇರ್ತಾಳೆ. ಆಮೇಲೆ ಎಕ್ಸ್ ಬಾಯ್ ಫ್ರೆಂಡ್ ಅವರ ಮನೆಯಿಂದ ಹೊರಡ್ತಾನೆ. ಆದ್ರೆ ಹೊರಡಕ್ಕೂ ಮುಂಚೆ ನಮ್ಮ ವಿಶ್ವ ಅವನ ಮನೆಗೆ ಬಂದ್ಬಿಟ್ಟಿರ್ತಾನೆ. ಸೊ ನಮ್ಮ ಡೋನ್ ಅವರ ಎಕ್ಸ್ ಬಾಯ್ ಫ್ರೆಂಡ್ ಅನ್ನ ಅವರ ಮನೆಯಲ್ಲೇ ಇಟ್ಟು ನೋಡ್ಬಿಟ್ಟ ನಮ್ಮ ವಿಶ್ವ. ಆದ್ರೂ ನಮ್ಮ ವಿಶ್ವ ಅವನ ಜೊತೆ ಏನನ್ನು ಮಾತಾಡದೆ ಹಾಗೆ ಸೈಲೆಂಟ್ ಆಗಿ ಬೇಜಾರಾಗಿ ಮನೆ ಒಳಗಡೆ ಬಂದು ಡೋನ ಹತ್ರ ನಿನಗೂ ಅವನಿಗೂ ಏನಾದ್ರೂ ಅಫೇರ್ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಡೋನ ಹೌದು ಅಂತ ಹೇಳ್ತಾಳೆ. ಇದನ್ನ ಕೇಳಿದ ತಕ್ಷಣ ತುಂಬಾನೇ ಕೋಪ ಬರುತ್ತೆ ನಮ್ಮ ವಿಶ್ವಗೆ. ಆದ್ರಿಂದ ಏನನ್ನು ಮಾತಾಡದೆ ಅಲ್ಲಿಂದ ಹೊರಗಡೆ ಹೋಗ್ಬಿಡ್ತಾನೆ. ಇವಾಗ ನಮ್ಮ ವಿಶ್ವ 10 ದಿನಕ್ಕೆ ಕಂಪನಿ ಮೀಟಿಂಗ್ ಆಗಿ ಹೊರಗಡೆ ಹೋಗ್ಬೇಕಾಗಿದೆ. ಮನೆಯಿಂದ ನಮ್ಮ ವಿಶ್ವ ಅವರ ಕಾರನ್ನು ತಗೊಂಡು ಹೊರಡ್ಬೇಕಾದ್ರೆ ಆವಾಗ ಡೋನ ಅವರನ್ನ ಸ್ಟಾಪ್ ಮಾಡಿಸಿ ನಮ್ಮ ವಿಶ್ ಜೊತೆ ಮಾತಾಡ್ತಾಳೆ. ನನಗೂ ನನ್ನ ಎಕ್ಸ್ ಬಾಯ್ ಫ್ರೆಂಡ್ಗೂ ಇರ್ತಾ ಇದ್ದ ರಿಲೇಶನ್ಶಿಪ್ ನ ನಾನು ಯಾವಾಗ್ಲೂ ಬ್ರೇಕಪ್ ಮಾಡ್ಕೋಬಿಟ್ಟೆ, ಇನ್ಮುಂದೆ ನನಗೂ ಅವನಿಗೂ ಯಾವುದೇ ತರ ಸಂಬಂಧನೂ ಇಲ್ಲ, ನೀವು ಏನು ತಪ್ಪನ್ನ ತಿಳ್ಕೊಬೇಡಿ, ಪ್ಲೀಸ್ ಇನ್ಮುಂದೆ ನನ್ನ ಜೊತೆ ನಾರ್ಮಲ್ ಆಗಿ ಇರಿ, ನನ್ನ ಕ್ಷಮಿಸ್ಬಿಡಿ ಅಂತ ಡೋನ ಎಷ್ಟೇ ಕೇಳ್ಕೊಂಡ್ರು ನಮ್ಮ ವಿಶ್ವ ಅವಳ ಜೊತೆ ಮಾತಾಡದೆ ಹಾಗೆ ಸೈಲೆಂಟ್ ಆಗಿ ಕಾರನ್ನು ತಗೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಹಾಗೆ ಸೀನ್ ಅನ್ನು ಕಟ್ ಮಾಡಿದ್ರೆ ನೆಕ್ಸ್ಟ್ ಸೀನ್ ಅಲ್ಲಿ ಈ ಕಡೆ ಮೆಕಾನಿಕ್ ಅವರ ಹೆಂಡತಿ ಅವರ ತಂಗಿಯನ್ನ ನೋಡೋದಕ್ಕಾಗಿ ಅವರ ಮಗನನ್ನ ಕರ್ಕೊಂಡು ಮನೆಯಿಂದ ಹೊರಡುತ್ತಾರೆ. ಅದೇ ತರ ಮೆಕಾನಿಕ್ ಕೂಡ ಕೆಲವೊಂದು ಪಾರ್ಟ್ಸ್ ಗಳನ್ನ ತಗೋಬೇಕು ಅಂತ ಹೊರಗಡೆ ಹೋಗ್ಬಿಟ್ಟಿರ್ತಾರೆ. ಇವಾಗ ಮನೆಯಲ್ಲಿ ಯಾರೂ ಇರ್ತಾ ಇಲ್ಲ, ನಮ್ಮ ಕೂಜೋ ಒಬ್ಬ ಮಾತ್ರ ಇರ್ತಾ ಇದ್ದಾನೆ. ಹೀಗಿರ್ಬೇಕಾದ್ರೆ ಮೆಕಾನಿಕ್ ಶೆಡ್ ಪಕ್ಕದಲ್ಲಿ ಪಕ್ಕದ ಮನೆಯವರು ಇರ್ತಾರೆ. ಅವರು ಅವರ ಮನೆಯನ್ನ ಕ್ಲೀನ್ ಮಾಡಿ ಕಸಗಳನ್ನ ತಂದು ಹೊರಗಡೆ ಹಾಕ್ತಾ ಇರ್ಬೇಕಾದ್ರೆ ಕೂಜೋ ಆ ಜಾಗಕ್ಕೆ ಬಂದ್ಬಿಡ್ತಾನೆ. ಇವಾಗ ಅವನು ತುಂಬಾನೇ ಕ್ರೂರವಾಗಿ ಇರ್ತಾ ಇದ್ದಾನೆ, ಫುಲ್ಲು ಹುಚ್ಚಾಗ್ಬಿಟ್ಟಿದ್ದಾನೆ. ಸೊ ಕೂಜೋವನ್ನು ನೋಡಿದ ತಕ್ಷಣ ಪಕ್ಕದ ಮನೆಯವರಿಗೆ ಗೊತ್ತಾಗ್ಬಿಡುತ್ತೆ ಈ ನಾಯಿಗೆ ಹುಚ್ಚಿಡ್ದು ಬಿಟ್ಟಿದೆ ಅಂತ. ಆದ್ರಿಂದ ಹೆದರಿ ಗಾಬರಿ ಗಾಬರಿಯಾಗಿ ಅವರ ಮನೆ ಒಳಗಡೆ ಓಡಿ ಹೋಗ್ತಾರೆ. ಹಿಂದೆನೆ ಕೂಜೋನು ಅವರನ್ನ ಆಟಾಡಿಸ್ಕೊಂಡು ಹೋಗುತ್ತೆ. ಆ ರೀತಿ ಆ ಪಕ್ಕದ ಮನೆಯವರು ಸ್ಪೀಡ್ ಆಗಿ ಓಡಿ ಹೋಗ್ಬೇಕಾದ್ರೆ ಸ್ಲಿಪ್ ಆಗಿ ಕೆಳಗಡೆ ಬಿದ್ದೋಗ್ತಾರೆ. ಇದೇನೆ ಚಾನ್ಸ್ ಅಂದ್ಬಿಟ್ಟು ಕೂಜೋನು ಅವರನ್ನ ತುಂಬಾನೇ ಭಯಂಕರವಾಗಿ ಅಟ್ಯಾಕ್ ಮಾಡಿ ಬಿಡುತ್ತೆ, ಸಿಕ್ಕಾಪಟ್ಟೆ ಜಾಗಗಳಲ್ಲಿ ಕಚ್ಚಿಟ್ ಬಿಡುತ್ತೆ. ಆ ರೀತಿ ಕಚ್ಚುತ್ತಾನೆ ಇರ್ಬೇಕಾದ್ರೆ ಹೇಗೋ ಕಷ್ಟಪಟ್ಟು ಆ ಪಕ್ಕದ ಮನೆಯವರು ಕೂಜೋವನ್ನ ತಳ್ಳಿ ಬಿಟ್ಬಿಟ್ಟು ಮತ್ತೆ ಎದ್ದು ಅವರ ಮನೆ ಒಳಗಡೆ ಹೋಗಿ ಡೋರ್ ಅನ್ನು ಕ್ಲೋಸ್ ಮಾಡ್ಕೋತಾರೆ. ಸೊ ಇವಾಗ ನಾಯಿಯನ್ನು ಸಾಯಿಸೋದಕ್ಕಾಗಿ ಗಣ್ಣಿಗೆ ಬುಲೆಟ್ಸ್ ಅನ್ನು ಹಾಕಿ ಲೋಡ್
ಹೊಡ್ಕೊಂಡು ಮನೆ ಒಳಗಡೆ ಬಂದ್ಬಿಡುತ್ತೆ. ಅಷ್ಟೇ ಪಕ್ಕದ ಮನೆ ಅಂಕಲ್ ಕತ್ತನ್ನ ಕಚ್ಚಿ ಕ್ರೂರವಾಗಿ ಅವರನ್ನ ಸಾಯಿಸುತ್ತೆ. ಅಷ್ಟೇ ಪಕ್ಕದ ಮನೆ ಅಂಕಲ್ ಟ್ವಿಂಕಲ್ ಆಗ್ಬಿಟ್ರು. ಆಮೇಲೆ ಮೆಕ್ಯಾನಿಕ್ ಜೋ ರಿಟರ್ನ್ ಅವರ ಮನೆಗೆ ಬರ್ತಾರೆ. ಮನೆಗೆ ಬಂದು ನೋಡ್ಬೇಕಾದ್ರೆ ಕೂಜೋವನ್ನ ಮನೆಯಲ್ಲಿ ಕಾಣ್ತಾ ಇಲ್ಲ. ಆದ್ರಿಂದ ಕೂಜೋವನ್ನ ಹುಡುಕ್ತಾ ಇರ್ತಾರೆ. ಕೂಜೋ ಕೂಜೋ ಅಂತ ಹೇಳಿ ಜೋರಾಗಿ ಕೂಗಿ ನೋಡ್ತಾರೆ. ಆದ್ರೆ ಕೂಜೋ ಬರ್ಲಿಲ್ಲ ಅವರ ಹತ್ರ. ಆದ್ರಿಂದ ಆ ನಾಯಿಗೆ ಫುಡ್ ಅನ್ನ ತಗೊಂಡು ಬಂದು ಹಾಕ್ತಾರೆ. ಮೇಬಿ ಈ ಫುಡ್ ಅನ್ನ ತಿನ್ನೋದಕ್ಕಾದ್ರೂ ಕೂಜೋ ಈ ಜಾಗಕ್ಕೆ ಬಂದ್ಬಿಡ್ತಾನೆ ಅಂತ. ಆದ್ರೂ ಕೂಜೋ ಬರ್ಲಿಲ್ಲ. ಸರಿ ಓಕೆ, ಏನಕ್ಕೂ ಪಕ್ಕದ ಮನೆಯವರನ್ನ ವಿಚಾರಿಸಿ ನೋಡೋಣ. ಪಕ್ಕದ ಮನೆಗೆ ಬಂದು ನೋಡ್ಬೇಕಾದ್ರೆ ಮೇನ್ ಡೋರ್ ಎಲ್ಲ ಹೊಡೆದೋಗಿರುತ್ತೆ, ವಿಂಡೋಸ್ ಎಲ್ಲ ಹೊಡೆದೋಗಿರುತ್ತೆ. ಅದನ್ನು ನೋಡಿ ಶಾಕ್ ಆಗಿ ಹಾಗೆ ಒಳಗಡೆ ಬಂದು ನೋಡ್ಬೇಕಾದ್ರೆ ಪಕ್ಕದ ಮನೆಯ ಅಂಕಲ್ ಕ್ರೂರವಾಗಿ ಸತ್ತು ಬಿದ್ದಿದ್ದಾರೆ. ಇದನ್ನ ನೋಡಿದ ಮೆಕ್ಯಾನಿಕ್ ಜೋ ತುಂಬಾನೇ ಶಾಕ್ ಆಗಿ ಬಿಡ್ತಾರೆ. ಆದ್ರಿಂದ ಮನೆ ಒಳಗಡೆ ಹೋಗಿ ಫೋನ್ ಅನ್ನ ತಗೊಂಡು ಪೊಲೀಸರ್ಸ್ ಗೆ ಕಾಲ್ ಮಾಡೋಣ ಅಂತ ಅವರು ಟ್ರೈ ಮಾಡ್ಬೇಕಾದ್ರೆ ಅಷ್ಟರಲ್ಲಿ ಕೂಜೋ ಅಲ್ಲಿಗೆ ಬಂದ್ಬಿಡುತ್ತೆ. ಆ ನಾಯಿಗೆ ಹುಚ್ಚಿಡಿದಿರೋದನ್ನ ನೋಡಿ ತುಂಬಾನೇ ಹೆದರ್ಕೋತಾರೆ ಮೆಕ್ಯಾನಿಕ್ ಜೋ. ಇವಾಗ ಅವರನ್ನೇ ನೋಡಿ ಬೊಗಳ್ತಾ ಇರುತ್ತೆ ಕೂಜೋ. ಓನರನ್ನೇ ನೋಡಿ ಬೊಗಳ್ತಾ ಇದೆ. ಅವರನ್ನೇ ಕಚ್ಚೋದಕ್ಕೆ ಟ್ರೈ ಮಾಡ್ತಾ ಇದೆ ಕೂಜೋ. ಅದ್ರ ಹತ್ರ ಇಂದ ಹೇಗಾದ್ರೂ ತಪ್ಪಿಸಿಕೊಂಡು ಹೋಗ್ಬಿಡೋಣ ಅಂತ ಮೆಕ್ಯಾನಿಕ್ ಜೋ ತುಂಬಾನೇ ಟ್ರೈ ಮಾಡ್ತಾರೆ. ಆದ್ರೆ ಕೊನೆಗೆ ಕೂಜೋ ಅವರ ಓನರನ್ನೇ ತುಂಬಾ ಕ್ರೂರವಾಗಿ ಕಚ್ಚಿ ಪೀಸ್ ಪೀಸ್ ಮಾಡಿ ಕೊಂದು ಬಿಡುತ್ತೆ. ಆಮೇಲೆ ಸ್ವಲ್ಪ ಹೊತ್ತಲ್ಲಿ ಡೋನಾ ಅವರ ಮಗನನ್ನ ಕರ್ಕೊಂಡು ಕಾರನ್ನ ರಿಪೇರಿಗೆ ಬಿಡೋಣ ಅಂತ ಮೆಕ್ಯಾನಿಕ್ ಶೆಡ್ ಗೆ ಬರ್ತಾರೆ. ಕಾರ್ ಮೆಕ್ಯಾನಿಕ್ ಶೆಡ್ ಒಳಗಡೆ ಬಂದಿದ್ದ ತಕ್ಷಣವೇ ಆಟೋಮೆಟಿಕ್ ಆಫ್ ಆಗ್ಬಿಡುತ್ತೆ. ಮತ್ತೆ ಅದನ್ನ ಸ್ಟಾರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ನಮ್ಮ ಡೋನಾ. ಆದ್ರೆ ಅದು ಸ್ಟಾರ್ಟ್ ಆಗ್ತಾ ಇಲ್ಲ. ಆದ್ರಿಂದ ನಮ್ಮ ಡೋನಾ ಕಾರನ್ನ ಬಿಟ್ಟು ಕೆಳಗಡೆ ಇಳಿದು ಮೆಕ್ಯಾನಿಕ್ ಅವರ ಹೆಸರನ್ನ ಹೇಳಿ ಕೂಗ್ತಾರೆ. ಆದ್ರೆ ಮೆಕ್ಯಾನಿಕ್ ಅವರನ್ನ ಕಾಣ್ತಾ ಇಲ್ಲ. ಆದ್ರಿಂದ ನಮ್ಮ ಡೋನಾ ಕಾರ್ ಒಳಗಡೆ ಬಂದು ಅವರ ಮಗನಿಗೆ ಹಾಕೊಟ್ಟಿರುವ ಸೀಟ್ ಬೆಲ್ಟ್ ಅನ್ನ ಬಿಚ್ಚೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಆದ್ರೆ ಅಷ್ಟರಲ್ಲಿ ಆ ಹುಚ್ಚಿಡ್ತಿರುವ ನಾಯಿ ಇವ್ರಗಳನ್ನ ಅಟ್ಯಾಕ್ ಮಾಡೋದಕ್ಕೆ ಕಾರ್ ಮೇಲೆ ಹತ್ಕೋಬಿಡುತ್ತೆ. ಕಾರಿನ ವಿಂಡೋ ಒಳಗಡೆ ಅದರ ತಲೆಯನ್ನ ಬಿಟ್ಟು ಇವ್ರಗಳನ್ನ ಕಚ್ಚೋದಕ್ಕೆ ಟ್ರೈ ಮಾಡುತ್ತೆ. ಆದ್ರೂ ನಮ್ಮ ಡೋನಾ ಹೇಗೋ ಕಷ್ಟಪಟ್ಟು ಆ ಕಾರಿನ ವಿಂಡೋ ಡೋರ್ ಅನ್ನ ಜೋರಾಗಿ ಕ್ಲೋಸ್ ಮಾಡಿ ಬಿಡ್ತಾರೆ. ಟೈಟ್ ಆಗಿ ಕ್ಲೋಸ್ ಮಾಡಿ ಮಡಗ್ ಬಿಡ್ತಾರೆ ವಿಂಡೋಸ್ ಅನ್ನ. ಆವಾಗ ತಕ್ಷಣ ಆ ಕೂಜೋ ನಾಯಿ ಮತ್ತೆ ಈ ಕಡೆಯಿಂದ ಬಂದು ಅಟ್ಯಾಕ್ ಮಾಡೋದಕ್ಕಾಗಿ ಬರುತ್ತೆ. ಅಷ್ಟರಲ್ಲಿ ಡೋನ ಕಾರ್ ಡೋರ್ ಅನ್ನ ಕ್ಲೋಸ್ ಮಾಡಿ ಬಿಡ್ತಾರೆ. ಆ ಹುಚ್ಚಿಡಿದ ನಾಯಿ ಆ ಕೂಜೋ ಈ ಕಾರ್ ಒಳಗಡೆ ಬರೋದಕ್ಕಾಗಿ ತುಂಬಾನೇ ಟ್ರೈ ಮಾಡ್ತಾ ಇರುತ್ತೆ. ಆ ಭಯದಲ್ಲಿ ಕಾರ್ ಒಳಗಡೆ ಇರ್ತಾ ಇರುವ ಡೋನ ಅವರ ಮಗ ತುಂಬಾನೇ ಕಿರ್ಚ್ಕೋತಾನೆ. ಆ ಸದನ ಕೇಳುವ ಕೂಜೋ ಇನ್ನವೇ ತುಂಬಾನೇ ಇರಿಟೇಟ್ ಫೀಲ್ ಆಗಿ ಇವ್ರಗಳನ್ನ ಅಟ್ಯಾಕ್ ಮಾಡೋದಕ್ಕಾಗಿ ತುಂಬಾನೇ ಫ್ಯೂರಿಯಸ್ ಆಗಿ ಟ್ರೈ ಮಾಡ್ತಿರುತ್ತೆ. ಇವಾಗ ಡೋನ ಬಿರದೆ ಕಂಟಿನ್ಯೂಸ್ ಆಗಿ ಆ ಕಾರಿನ ಹಾರ್ನ್ ಅನ್ನ ಪ್ರೆಸ್ ಮಾಡಿ ಹಿಡ್ಕೋಬೇಕಾದ್ರೆ ಆ ಸದನ ಕೇಳಿ ತುಂಬಾನೇ ಇರಿಟೇಟ್ ಆಗಿ ಆ ಕೂಜೋ ಅಲ್ಲಿಂದ ಓಡಿ ಹೋಗಿ ಒಂದು ಜಾಗದಲ್ಲಿ ಹೌಸ್ಕೋಬಿಡುತ್ತೆ. ದೂರದಲ್ಲಿ ಕೂತು ಡೋನ ಅವರ ಕಾರನ್ನು ಗುರಾಯಿಸಿ ನೋಡ್ತಾ ಇರುತ್ತೆ ಕೂಜೋ. ಯಾವಾಗ ಅವರುಗಳು ಕಾರನ್ನ ಬಿಟ್ಟು ಹೊರಗಡೆ ಬರ್ತಾರೆ ಅವರುಗಳನ್ನ ಕಚ್ಚಿ ಸಾಯಿಸಿ ಬಿಡೋಣ ಅಂತ ವೇಟ್ ಮಾಡ್ತಾ ಇರುತ್ತೆ. ಇವಾಗ ನಮ್ಮ ಡೋನ ಕಾರನ್ನು ಸ್ಟಾರ್ಟ್ ಮಾಡೋದಕ್ಕಾಗಿ ಟ್ರೈ ಮಾಡ್ತಾರೆ. ಅದೇ ರೀತಿ ಕಾರು ಸ್ಟಾರ್ಟ್ ಆಗಿ ಬಿಡುತ್ತೆ. ಸೊ ಕಾರನ್ನು ತಗೊಂಡು ಸ್ವಲ್ಪ ದೂರ ಮೂವ್ ಆಗಿದ್ದ ತಕ್ಷಣ ಮತ್ತೆ ಆ ಕಾರು ಸ್ಟಾಪ್ ಆಗಿ ಬಿಡುತ್ತೆ. ಕಾರಲ್ಲಿ ಪಕ್ಕ ಇದು ಬ್ಯಾಟರಿ ಪ್ರಾಬ್ಲಮೇ ಇರಬೇಕು. ಮತ್ತೆ ಕಾರನ್ನು ಸ್ಟಾರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಕಾರು ಸ್ಟಾರ್ಟ್ ಆಗ್ತಾನೆ ಇಲ್ಲ. ಇದರಲ್ಲಿ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿ ಬಿಡ್ತಾರೆ ನಮ್ಮ ಡೋನ. ಇವಾಗ ಹಾಗೆ ಟೈಮ್ ಕಳೆಯುತ್ತೆ, ಈವ್ನಿಂಗ್ ಆಗ್ಬಿಡುತ್ತೆ, ಹಾಗೇನೆ ರಾತ್ರಿನೇ ಆಗ್ಬಿಡುತ್ತೆ. ಆದ್ರೆ ಆ ನಾಯಿ ಅಲ್ಲಿಂದ ಹೋಗೋ ರೀತಿ ಕಾಣ್ತಾ ಇಲ್ಲ. ಇವಾಗ ನೆಕ್ಸ್ಟ್ ಸೀನ್ ಅಲ್ಲಿ ವಿಶ್ವ ಅವನ ಮನೆಗೆ ಕಾಲ್ ಮಾಡಿ ನೋಡ್ತಾನೆ. ಆದ್ರೆ ಮನೆಯಿಂದ ಯಾರುವೆ ಕಾಲ್ ಅನ್ನ ಪಿಕ್ ಮಾಡಿ ಮಾತಾಡ್ತಾ ಇಲ್ಲ. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಿಗ್ಗೆ ನಮ್ಮ ಡೋನ ಕಣ್ಬಿಟ್ಟು ಎಚ್ಚರೆ ಆಗಿ ನೋಡ್ತಾರೆ. ನೋಡಿದ್ರೆ ಕೂಜೋ ಅಕ್ರೂರವಾದ ನಾಯಿ ಇವರ ಮುಖವನ್ನು ನೋಡಿ ಗುರಾಯಿಸಿ ಪಕ್ಕದಲ್ಲೇ ನಿಂತಿರುತ್ತೆ. ಅದರಲ್ಲಿ ತುಂಬಾನೇ ಹೆದರ್ಕೋ ಬಿಡ್ತಾರೆ ಡೋನ. ಆಮೇಲೆ ಮಗನಿಗೆ ತುಂಬಾನೇ ಹೊಟ್ಟೆ ಶ್ವಾಗ್ತಾನೆ ಇರುತ್ತೆ. ಆದ್ರಿಂದ ಅವಾಗ ಅವಾಗ ನೀರನ್ನ ತಗೊಂಡು ಕುಡಿತಾನೆ ಇರ್ತಾನೆ. ಆವಾಗ ಡೋನ ಅವಳ ಮಗನಿಗೆ ಹೇಳ್ತಾಳೆ, ಹೇಗಾದ್ರೂ ನಾವು ನೀರನ್ನ ಸೇವ್ ಮಾಡ್ಲೇಬೇಕು, ಯಾಕೆ ಅಂದ್ರೆ ತುಂಬಾ ಹೊತ್ತು ಆಗ್ತಾ ಇದೆ, ನಮಗೆ ನೀರನ್ನ ಬಿಟ್ರೆ ಇವಾಗ ತಿನ್ನೋದಕ್ಕೆ ಬೇರೆ ಏನೂ ಇಲ್ಲ ಅಂತ ಹೇಳ್ತಿರ್ತಾರೆ. ಇವಾಗ ನೆಕ್ಸ್ಟ್ ದಿನ ಮಧ್ಯಾಹ್ನ ಆಗ್ಬಿಡುತ್ತೆ. ಆವಾಗ ಮನೆ ಒಳಗಡೆ ಇರುವ ಫೋನ್ ರಿಂಗ್ ಆಗೋದ್ರಿಂದ ಈ ಸದನ ಕೇಳಿದ ಕೂಜೋ ನಾಯಿ ತುಂಬಾನೇ ಟೆನ್ಷನ್ ಆಗ್ಬಿಡುತ್ತೆ. ಸೊ ಆ ಕೋಪದಲ್ಲಿ ಬೇಗನೆ ಸ್ಪೀಡ್ ಆಗಿ ಓಡಿ ಬಂದು ಆ ಕಾರಿಗೆ ಡ್ಯಾಶ್ ಮಾಡುತ್ತೆ. ಹೇಗಾದ್ರೂ ಆ ಕಾರನ್ನ ಹೊಡೆದಾಕಿನಾದ್ರೂ ಅವರುಗಳನ್ನ ಕಚ್ಚಿ ಬಿಡೋಣ ಅಂತ ಟ್ರೈ ಮಾಡುತ್ತೆ. ಈ ಹುಡುಗ ಕಿರ್ಚ್ಕೊಳ್ಳುವ ಸದನ ಕೇಳಿ ಆ ಕೂಜೋ ನಾಯಿ ಇನ್ನವೇ ಟೆನ್ಷನ್ ಆಗ್ಬಿಡಬಾರ್ದು ಅನ್ನೋದಕ್ಕಾಗಿ ತಾಯಿ ಅವರು ಅವರ ಮಗನ ಬಾಯನ್ನ ಮುಚ್ಚಿ ಟೈಟ್ ಆಗಿ ಹಿಡ್ಕೋತಾರೆ. ಆವಾಗ ನಾಯಿ ಕಾರಿನ ವಿಂಡೋ ಗ್ಲಾಸ್ ಅನ್ನು ಹೊಡೆದಾಕ್ಬಿಡುತ್ತೆ. ಅದು ಮಾತ್ರ ಸಾಕಾಗದೆ ಕಾರ್ ಡೋರಿನ ಹ್ಯಾಂಡಲ್ ಅನ್ನು ಹೊಡೆದಾಕ್ಬಿಡುತ್ತೆ. ಆಮೇಲೆ ಆ ನಾಯಿ ಅವರನ್ನ ಬಿಟ್ಟು ದೂರ ಹೋಗಿ ಒಂದು ಜಾಗದಲ್ಲಿ ಕೂತ್ಕೊಳ್ಳುತ್ತೆ. ಹಾಗೆ ಕಟ್ ಮಾಡಿ ಈ ಕಡೆ ನಮ್ಮ ವಿಷನ್ ನೋಡಿದ್ರೆ ಮತ್ತೆ ಮತ್ತೆ ಕಂಟಿನ್ಯೂಸ್ ಆಗಿ ಅವರ ಮನೆಗೆ ಕಾಲ್ ಮಾಡ್ತಾನೆ ಇರ್ತಾರೆ. ಆದ್ರೆ ಆ ಕಡೆಯಿಂದ ಯಾರುವೆ ರೆಸ್ಪಾಂಡ್ ಮಾಡ್ತಾ ಇಲ್ಲ, ಕಾಲ್ ಅನ್ನ ಪಿಕ್ ಮಾಡಿ ಮಾತಾಡ್ತಾನೆ ಇಲ್ಲ. ಆದ್ರಿಂದ ತುಂಬಾನೇ ಟೆನ್ಷನ್ ಆಗಿ ಬಿಡ್ತಾವನೆ. ಮೀಟಿಂಗ್ ಅಲ್ಲಿ ಕೂಡ ಅವನ ಕಾನ್ಶಿಯಸ್ ಅಲ್ಲಿ ಅವನು ಇರ್ತಾ ಇಲ್ಲ, ಏನನ್ನು ಯೋಚನೆ ಮಾಡ್ಕೊಂಡು ಟೆನ್ಷನ್ ಆಗಿ ಕೂತಿರ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಡೋನ ಆ ನಾಯಿ ಪಕ್ಕದಲ್ಲಿ ಇಲ್ದೆ ಇರುವ ವಿಷಯವನ್ನ ತಿಳ್ಕೊಂಡು ನಿಧಾನಕ್ಕೆ ಕಾರ್ ಡೋರ್ ಅನ್ನು ಓಪನ್ ಮಾಡಿ ಕೆಳಗಡೆ ಇಳಿತಾರೆ. ಇದಕ್ಕೂ ಮುಂಚೆ ಆ ನಾಯಿ ಅವರ ಕಾರಿನ ಕೆಳಗಡೆನೆ ಹೌಸ್ಕೊಂಡಿದ್ದು. ಸೊ ಆ ನಾಯಿ ಇವಾಗ್ಲೂ ಕಾರ್ ಅಡಿಯಲ್ಲೇ ಹೌಸ್ಕೊಂಡಿದ್ಯಾ ಅಂತ ನೋಡೋದಕ್ಕಾಗಿ ನಮ್ಮ ಡೋನ ಕೆಳಗಡೆ ಬಗ್ಗೆ ನೋಡ್ತಿರ್ತಾರೆ. ಆವಾಗ ಆ ಕೂಜೋ ನಾಯಿ ಅವರ ಹಿಂದೆನೆ ನಿಂತಿರುತ್ತೆ. ತುಂಬಾನೇ ಕ್ರೂರವಾಗಿರ್ತಾ ಇದೆ ಅದು. ಸೊ ಡೋನ ಆ ನಾಯಿಯನ್ನ ನೋಡಿ ತುಂಬಾನೇ ಶಾಕ್ ಆಗಿ ಬಿಡ್ತಾರೆ. ಅದೇ ರೀತಿ ಆ ಕೂಜೋ ನಾಯಿ ಕೂಡ ಓಡಿ ಬಂದು ಜಂಪ್ ಮಾಡಿ ನಮ್ಮ ಡೋನವನ್ನ ಭಯಂಕರವಾಗಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಡೋನ ಅವರ ಕೈಯನ್ನು ಹಿಡಿದು ಸರಿಯಾಗಿ ಕಚ್ಚಿಟ್ಬಿಡುತ್ತೆ. ಆದ್ರೂ ನಮ್ಮ ಡೋನ ತುಂಬಾನೇ ಕಷ್ಟಪಟ್ಟು ಹೇಗೋ ಆ ಕಾರ್ ಡೋರ್ ಅನ್ನು ಓಪನ್ ಮಾಡಿ ಒಳಗಡೆ ಹೋಗ್ತಾರೆ. ಆದ್ರೂ ಆ ನಾಯಿ
ಕಾರ್ ಒಳಗಡೆನೆ ಬಂದು ಅವರನ್ನ ಕಚ್ಚೋದಕ್ಕೆ ಶುರು ಮಾಡುತ್ತೆ. ಇದನ್ನ ನೋಡಿ ಕಾರ್ ಒಳಗಡೆ ಇರ್ತಾ ಇರುವ ಡೋನಾ ಅವರ ಮಗ ಕೂಡ ತುಂಬಾನೇ ಗಾಬರಿಯಾಗಿ ಕಿರ್ಚ್ಕೋತಾ ಇರ್ತಾವನೆ. ಆವಾಗ ವಾಟರ್ ಬಾಟಲ್ ಅನ್ನು ತಗೊಂಡು ನಮ್ಮ ಡೋನಾ ನಾಯಿಗೆ ಸರಿಯಾಗಿ ಹೊಡಿತಾರೆ. ಜೋರ್ ಜೋರಾಗಿ ಹೊಡಿಬೇಕಾದ್ರೆ ಆ ನಾಯಿ ಏಟೋಡಿಸಿಕೊಂಡು ಹಾಗೆ ಕಾರನ್ನ ಬಿಟ್ಟು ಹೊರಗಡೆ ಹೋಗೋದಕ್ಕೆ ಟ್ರೈ ಮಾಡುತ್ತೆ. ಆ ರೀತಿ ಹೋಗ್ಬೇಕಾದ್ರೆ ಸರಿಯಾಗಿ ನಮ್ಮ ಡೋನಾ ಅವಳ ಕಾಲಿಗೆ ಕಚ್ಚಿಬಿಟ್ಟು ಹೋಗ್ಬಿಡುತ್ತೆ. ಹೇಗೋ ಆ ನಾಯಿಯನ್ನ ಹೊರಗಡೆ ತಳ್ಳಿಬಿಟ್ಟು ಕಾರ್ ಡೋರ್ ಅನ್ನು ಕ್ಲೋಸ್ ಮಾಡ್ಕೋತಾರೆ ಡೋನಾ. ಇವಾಗ ಎರಡನೇ ದಿನ ರಾತ್ರಿ ಆಗ್ಬಿಟ್ಟಿರುತ್ತೆ. ಆವಾಗ ರಾತ್ರಿ ನಮ್ಮ ಡೋನಾ ಗಾಯ ಆಗಿರುವ ಜಾಗಕ್ಕೆ ಬಟ್ಟೆಗಳನ್ನು ಯೂಸ್ ಮಾಡಿ ಕಟ್ಕೋತಾಳೆ. ಮತ್ತೆ ಈ ಗ್ಯಾರೇಜ್ ಇಂದ ನಮ್ಮ ಡೋನಾ ಅವರ ಮನೆ ತುಂಬಾನೇ ದೂರದಲ್ಲಿ ಇರ್ತಾ ಇದೆ. ಅದು ಮಾತ್ರ ಇಲ್ಲ, ಈ ಗ್ಯಾರೇಜ್ ಪಕ್ಕದಲ್ಲಿ ಯಾವುದೇ ರೀತಿಯ ಮನೆಗಳು ಇಲ್ಲ, ಆ ಪಕ್ಕದ ಮನೆಯವರ ಅಂಕಲ್ ಅವರ ಮನೆಯನ್ನ ಬಿಟ್ರೆ. ಆದ್ರಿಂದ ಜನರ ಓಡಾಟನೇ ಇರ್ತಾ ಇಲ್ಲ ಆ ಜಾಗದಲ್ಲಿ. ಸೊ ಬೇರೆ ದಾರಿನೇ ಇಲ್ಲದೆ ಕಾರು ಒಳಗಡೆ ಸಿಗೋಕೋಬಿಟ್ಟಿರ್ತಾರೆ ನಮ್ಮ ಡೋನಾ ಮತ್ತೆ ಅವರ ಮಗ. ನೆಕ್ಸ್ಟ್ ದಿನ ಬೆಳಗ್ಗೆ ನಮ್ಮ ಡೋನಾ ಅವರ ಮಗನನ್ನು ನೋಡ್ಬೇಕಾದ್ರೆ ಅವನು ಉಸಿರಾಡೋದಕ್ಕೇನೆ ತುಂಬಾನೇ ಕಷ್ಟ ಪಡ್ತಾ ಇದ್ದಾನೆ. ಆ ಹುಡುಗನಿಗೆ ಏನೋ ಒಂದು ಹೆಲ್ತ್ ಇಶ್ಯೂ ಇರ್ತಾ ಇದೆ ಅನ್ಸುತ್ತೆ. ಆದ್ರಿಂದ ಡೋನಾ ಆ ಹುಡುಗನಿಗೆ ಬೇಗನೆ ಟ್ರೀಟ್ಮೆಂಟ್ ಅನ್ನು ಕೊಟ್ಟು ಅವನು ಉಸಿರಾಡೋ ರೀತಿ ಮಾಡ್ತಾಳೆ. ಈ ಕಡೆ ನಮ್ಮ ವಿಶ್ವ ಅವನು ಬಂದಿದ್ದ ಕೆಲಸವನ್ನ ಕಂಪ್ಲೀಟ್ ಆಗಿ ಮುಗಿಸದೆ ಅರ್ಧದಲ್ಲೇ ಅವನ ಫ್ಯಾಮಿಲಿಯನ್ನು ನೋಡೋದಕ್ಕಾಗಿ ಮತ್ತೆ ರಿಟರ್ನ್ ಅವನ ಮನೆಗೆ ಹೊರಡುತ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ಡೋನಾ ಅವರ ಮನೆ ಒಳಗಡೆ ಎಕ್ಸ್ ಬಾಯ್ ಫ್ರೆಂಡ್ ಡೋನಾವನ್ನು ನೋಡೋದಕ್ಕಾಗಿ ಒಳಗಡೆ ಬರ್ತಾನೆ. ಆದ್ರೆ ಮನೆಯಲ್ಲಿ ಯಾರೂ ಇರ್ತಾ ಇಲ್ಲ. ಆದ್ರಿಂದ ಕಿಚನ್ ಗೆ ಹೋಗಿ ಒಂದು ಚಾಕುವನ್ನು ತಗೊಂಡು ಏನನ್ನು ಮಾಡೋದಕ್ಕೆ ರೆಡಿ ಆಗ್ತಾನೆ. ಇವಾಗ ಹಾಗೆ ಸೀನ್ ಅನ್ನು ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ನಮ್ಮ ವಿಶ್ವ ಅವರ ಮನೆಗೆ ಬಂದಾಯ್ತು. ಮನೆ ಡೋರ್ ಅನ್ನು ಓಪನ್ ಮಾಡಿ ನೋಡ್ಬೇಕಾದ್ರೆ ಮನೆ ಒಳಗಡೆ ಇರುವ ಥಿಂಗ್ಸ್ ಎಲ್ಲವೇ ನಾಶವಾಗಿರುತ್ತೆ. ಮನೆಯನ್ನೇ ಧ್ವಂಸ ಮಾಡಿಟ್ಬಿಟ್ಟು ಹೋಗ್ಬಿಟ್ಟಿರ್ತಾನೆ ಬಾಯ್ ಫ್ರೆಂಡ್. ಇದನ್ನು ನೋಡಿದ ನಮ್ಮ ವಿಶ್ವ ಯಾರೋ ಮನೆ ಒಳಗಡೆ ಕಳ್ಳರು ಬಂದು ಈ ರೀತಿ ಮಾಡ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂತ ಅನ್ಕೊಂಡು ಪೊಲೀಸರಿಗೆ ಈ ವಿಷಯದ ಬಗ್ಗೆ ಕಂಪ್ಲೇಂಟ್ ಅನ್ನ ಮಾಡ್ತಾವನೆ. ಆದ್ರಿಂದ ಪೊಲೀಸರ್ಸ್ ನಮ್ಮ ವಿಶ್ವ ಅವರ ಮನೆಗೆ ಬಂದು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾರೆ. ಆವಾಗ ಒಬ್ಬರು ಪೊಲೀಸ್ ಆಫೀಸರ್ ನಮ್ಮ ವಿಶ್ ಹತ್ರ ನಿಮ್ಮ ವೈಫ್ ಅವರ ಕಾರ್ ಇಲ್ಲಿ ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ವಿಶ್ವ, ನನ್ನ ವೈಫ್ ಅವರ ಕಾರ್ ಅಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ಇರ್ತಾ ಇತ್ತು, ಸ್ಟಾರ್ಟ್ ಆಗ್ತಾ ಇರಲಿಲ್ಲ, ಆದ್ರಿಂದ ಆ ಕಾರ್ ಅನ್ನ ಮೆಕ್ಯಾನಿಕ್ ಶೆಡ್ ಗೆ ತಗೊಂಡು ಹೋಗ್ತೀನಿ ಅಂತ ಹೇಳಿದ್ಲು ಅಂತ ಹೇಳ್ಬೇಕಾದ್ರೆ ಯಾವ ಮೆಕ್ಯಾನಿಕ್ ಶೆಡ್ ಗೆ ಅಂತ ಕೇಳ್ತಾರೆ ಪೊಲೀಸ್ ಆಫೀಸರ್. ಅದೇ ರೀತಿ ಅವರಿಗೆ ಆ ಮೆಕ್ಯಾನಿಕ್ ಶೆಡ್ಡಿನ ಅಡ್ರೆಸ್ ಅನ್ನು ಹೇಳ್ತಾನೆ ನಮ್ಮ ಹೀರೋ. ಸೊ ಪೊಲೀಸ್ ಆಫೀಸರ್ ಸರಿ ಓಕೆ ನಾನು ಅಲ್ಲಿಗೆ ಹೋಗಿ ಚೆಕ್ ಮಾಡಿ ನೋಡ್ತೀನಿ ಅಂತ ಅಲ್ಲಿಗೆ ಹೊರಡುತ್ತಾರೆ. ಸೊ ಚೆಕ್ ಮಾಡೋದಕ್ಕಾಗಿ ಅದೇ ರೀತಿ ಆ ಪೊಲೀಸ್ ಆಫೀಸರ್ ಆ ಗ್ಯಾರೇಜ್ ಗೆ ಬಂದು ನೋಡ್ತಾರೆ. ಒಳಗಡೆ ಬರ್ಬೇಕಾದ್ರೇನೆ ಡೋನಾ ಅವರ ಕಾರು ಆ ಶೆಡ್ ಒಳಗಡೆ ಇರ್ತಾ ಇರೋದನ್ನ ನೋಡ್ತಾರೆ. ಸೊ ಇದ್ರ ಬಗ್ಗೆ ವಾಕಿ ಟಾಕಿಯಲ್ಲಿ ಹೇಳೋಣ ಅಂತ ವಾಕಿ ಟಾಕಿಯನ್ನ ಕೈಗೆ ತಗೋಬೇಕಾದ್ರೆ ಹಿಂದೆಯಿಂದ ಏನೋ ಒಂದು ರೀತಿ ಸದ್ದಾಗುತ್ತೆ. ಏನದು ಸದ್ದು ಅಂತ ಸದ್ದು ಬರುವ ಜಾಗಕ್ಕೆ ಹೋಗಿ ನೋಡೋಣ ಅಂತ ಪೊಲೀಸ್ ಆಫೀಸರ್ ಹೋಗ್ತಾರೆ. ಅಷ್ಟೇ ಹುಚ್ಚಿಡ್ದಿರುವ ಕೂಜೋನ ಈ ಸ್ಪೀಡ್ ಆಗಿ ಓಡಿ ಬಂದು ಆ ಪೊಲೀಸ್ ಆಫೀಸರ್ ಅನ್ನ ಭಯಂಕರವಾಗಿ ಅಟ್ಯಾಕ್ ಮಾಡುತ್ತೆ. ಸರಿ ಅದನ್ನ ಗಣ್ಣಿಂದ ಶೂಟ್ ಮಾಡಿ ಕೊಂದ್ಬಿಡೋಣ ಅಂತ ಅವರು ಗನ್ನನ್ನು ತಗೋಬೇಕಾದ್ರೆ ಆ ನಾಯಿ ಕಚ್ಚಿದ್ರಲ್ಲಿ ಗನ್ನು ಕೆಳಗಡೆ ಹೋಗಿ ಬಿದ್ದೋಗುತ್ತೆ. ಆದ್ರಿಂದ ಆ ನಾಯಿ ಅವರನ್ನು ಕ್ರೂರವಾಗಿ ಕಚ್ಚಿ ಸಾಯಿಸಿ ಬಿಡುತ್ತೆ. ಅದೇ ಸಮಯದಲ್ಲಿ ಈ ಕಡೆ ವಿಶ್ವ ಅವರ ಮನೆಯನ್ನ ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ಅವರ ಮನೆಗೆ ಒಬ್ಬರು ಪೊಲೀಸ್ ಆಫೀಸರ್ ಬರ್ತಾರೆ. ನಿಮ್ಮ ವೈಫ್ ಅವರ ಎಕ್ಸ್ ಬಾಯ್ ಫ್ರೆಂಡ್ ಅನ್ನ ನಾವು ಹಿಡಿದು ಬಿಟ್ಟಿದೀವಿ, ಆದ್ರೆ ನಿಮ್ಮ ವೈಫ್ ಮತ್ತೆ ನಿಮ್ಮ ಮಗ ಅವನ ಜೊತೆ ಇರ್ತಾ ಇಲ್ವಲ್ಲ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ವಿಶ್ವ, ಅವನನ್ನ ನಂಬಬೇಡಿ, ಅವನು ಹೇಳೋದನ್ನೆಲ್ಲ ನೀವು ಕೇಳಿಸ್ಕೋಬೇಡಿ, ನೋಡಿದ್ರಲ್ವಾ ನಮ್ಮ ಮನೆಯನ್ನ ಯಾವ ರೀತಿ ಡ್ಯಾಮೇಜ್ ಮಾಡಿ ಬಿಟ್ಬಿಟ್ಟು ಹೋಗಿದ್ದಾನೆ ಅಂತ. ಸರಿ ಸರ್ ಅದೆಲ್ಲ ಇರ್ಲಿ, ಗ್ಯಾರೇಜ್ ಗೆ ಹೋಗಿದ್ರಲ್ಲ ಪೊಲೀಸ್ ಆಫೀಸರ್, ಅಲ್ಲಿ ಏನು ಇನ್ಫಾರ್ಮೇಶನ್ ಅನ್ನ ಅವರು ಗ್ಯಾದರ್ ಮಾಡಿದ್ದಾರೆ ಅಂತ ನಮ್ಮ ವಿಶ್ವ ಕೇಳ್ಬೇಕಾದ್ರೆ ಇನ್ನ ಅವರು ನಮಗೆ ಯಾವುದೇ ರೀತಿಯ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿಲ್ಲ ಅಂತ ಹೇಳ್ತಾರೆ ಈ ಆಫೀಸರ್. ಹಾಗಾದ್ರೆ ಅವರು ನಿಮಗೆ ಇನ್ನ ಕಾಲ್ ಅನ್ನ ಮಾಡಿಲ್ವಾ ಅಂತ ಕೇಳಿದ ತಕ್ಷಣ ಅದಕ್ಕೆ ಆಫೀಸರ್ ಇಲ್ಲ ಅಂತ ಹೇಳ್ತಾರೆ. ಸೊ ಇದನ್ನ ಕೇಳಿ ಗಾಬರಿಯಾದ ನಮ್ಮ ವಿಶ್ವ ಬೇಗ ಬೇಗ ಓಡಿ ಬಂದು ಅವನ ಕಾರನ್ನು ತಗೊಂಡು ಆ ಗ್ಯಾರೇಜ್ ಗೆ ಹೊರಡುತ್ತಾನೆ. ಹಾಗೆ ಸೀನ್ ಅನ್ನು ಕಟ್ ಮಾಡಿದ್ರೆ ಇಲ್ಲಿ ನಮ್ಮ ಡೋನಾವನ್ನೇ ತೋರಿಸ್ತಾರೆ. ಡೋನಾ ಅವರ ಮಗನನ್ನು ನೋಡ್ಬೇಕಾದ್ರೆ ಹುಡುಗ ಬೆಚ್ಚಿಗೆ ಮಲಗಿರ್ತಾನೆ. ಅವನನ್ನ ಎಬ್ಸೋದಕ್ಕೆ ಟ್ರೈ ಮಾಡಿದ್ರೆ ಹುಡುಗ ಎದ್ದೇಳ್ತಾನೆ ಇಲ್ಲ. ಹೇಗಾದ್ರೂ ಮಗನನ್ನ ಕಾಪಾಡಬೇಕು ಅನ್ನೋದಕ್ಕಾಗಿ ನಮ್ಮ ಡೋನಾ ಅವರ ಕಾರನ್ನ ಬಿಟ್ಟು ಕೆಳಗಡೆ ಇಳಿತಾರೆ. ಹೊರಗಡೆ ಬಂದು ಹೇಗಾದ್ರೂ ಆ ಮನೆ ಒಳಗಡೆ ಹೋಗಿ ನೀರನ್ನ ತಗೊಂಡು ಬಂದು ನಮ್ಮ ಹುಡುಗನಿಗೆ ಕೊಡ್ಬೇಕು ಅಂತ ಟ್ರೈ ಮಾಡ್ತಾರೆ. ಆದ್ರೆ ಅಷ್ಟರಲ್ಲಿ ಆ ನಾಯಿ ಆ ಜಾಗಕ್ಕೆ ಬಂದ್ಬಿಡುತ್ತೆ. ಆ ನಾಯಿ ನಮ್ಮ ಡೋನಾವನ್ನ ಕಚ್ಚೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ ಆವಾಗ ಅಲ್ಲಿ ಒಂದು ಬೇಸ್ ಬಾಲ್ ಬ್ಯಾಟ್ ಬಿದ್ದಿರುತ್ತೆ. ಅದನ್ನ ನಮ್ಮ ಡೋನಾ ಕೈಗೆ ತಗೊಂಡು ಆ ನಾಯಿಗೆ ಎರ್ರ ಬಿರ್ರಿ ಹೊಡಿತಾಳೆ. ಆ ರೀತಿ ಹೊಡಿಬೇಕಾದ್ರೆ ಆ ಬೇಸ್ ಬಾಲ್ ಬ್ಯಾಟೇ ಹೊಡೆದೋಗುತ್ತೆ. ಆದ್ರೂ ಆ ಹುಚ್ಚು ನಾಯಿ ನಮ್ಮ ಡೋನಾವನ್ನ ಬಿಡೋ ರೀತಿ ಇಲ್ಲ. ಮತ್ತೆ ನಮ್ಮ ಡೋನಾವನ್ನ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ ಆ ಹೊಡೆದೋಗಿರುವ ಬೇಸ್ ಬಾಲ್ ಬ್ಯಾಟ್ ಅನ್ನು ಯೂಸ್ ಮಾಡಿ ಆ ನಾಯಿಗೆ ಚುಚ್ಚಿ ಅದನ್ನ ಸಾಯಿಸಿ ಬಿಡ್ತಾಳೆ ಡೋನಾ. ಅಷ್ಟೇ ಅಲ್ಲಿಗೆ ಹುಚ್ಚಿಡ್ದಿರುವ ಕೂಜು ಆ ನಾಯಿಯ ಕತೆ ಮುಗಿಯುತ್ತೆ. ಆಮೇಲೆ ಅಲ್ಲಿ ಕೆಳಗಡೆ ಬಿದ್ದಿರುವ ಪೊಲೀಸ್ ಆಫೀಸರ್ ಅವರ ಗನ್ನನ್ನು ತಗೊಂಡು ಕೈಗೆ ಇಟ್ಕೋತಾಳೆ ನಮ್ಮ ಡೋನಾ. ಆ ಗನ್ನನ್ನ ಯೂಸ್ ಮಾಡಿ ಆ ನಾಯಿಯನ್ನು ಶೂಟ್ ಮಾಡಿ ಕುಂದ್ ಬಿಡೋಣ ಅಂತ ಟ್ರೈ ಮಾಡ್ತಾಳೆ. ಆದ್ರೆ ಆಲ್ರೆಡಿ ಆ ನಾಯಿ ತಿರೋಗ್ಬಿಟ್ಟಿದೆ ಅನ್ಸುತ್ತೆ, ಸೈಲೆಂಟ್ ಆಗಿ ಮಲಗಿದೆ, ಅಲ್ಲಾಡ್ತಾನೆ ಇಲ್ಲ. ಸೊ ಇದನ್ನ ನೋಡಿದ ನಮ್ಮ ಡೋನಾ ಏನಿಕ್ಕಾಗಿ ಬುಲೆಟ್ ಅನ್ನ ವೇಸ್ಟ್ ಮಾಡಬೇಕು ಅಂತ ಅದನ್ನ ಶೂಟ್ ಮಾಡದೆ ಹಾಗೆ ಬಿಟ್ಬಿಡ್ತಾಳೆ. ಸೊ ಆಮೇಲೆ ಅವಳ ಮಗನನ್ನ ಕರ್ಕೊಂಡು ಆ ಮನೆ ಒಳಗಡೆ ಹೋಗೋದಕ್ಕಾಗಿ ಮಗನನ್ನ ಕರ್ಕೊಳ್ಳೋಣ
ಹೋಗೋಣ ಅಂತ ಬಂದು ಡೋರ್ ಅನ್ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಕಾರ್ ಡೋರಿನ ಹ್ಯಾಂಡಲ್ ಹೊಡೆದೋಗಿರುತ್ತೆ. ಆದ್ರಿಂದ ಡೋರ್ ಅನ್ನು ಓಪನ್ ಮಾಡೋಕೆ ಆಗ್ತಾ ಇಲ್ಲ. ಸೊ ನಮ್ಮ ಡೋನಾ ಅವಳ ಹತ್ರ ಇರುವ ಗನ್ ಅನ್ನು ಯೂಸ್ ಮಾಡಿ ಕಾರಿನ ಬ್ಯಾಕ್ ಡೋರ್ ಗ್ಲಾಸ್ ಅನ್ನು ಹೊಡೆದಾಕ್ತಾಳೆ. ನಂತರ ಸಾಯೋ ಸ್ಟೇಜ್ ಅಲ್ಲಿ ಬಿದ್ದಿರುವ ಅವಳ ಮಗನನ್ನ ಕರ್ಕೊಂಡು ಜೋ ಮೆಕ್ಯಾನಿಕ್ ಅವರ ಮನೆ ಒಳಗಡೆ ಬಂದು ಸೇರ್ತಾಳೆ ನಮ್ಮ ಹೀರೋಯಿನ. ಒಳಗಡೆ ಬಂದಿದ್ದ ತಕ್ಷಣ ಅವಳ ಮಗನಿಗೆ ನೀರನ್ನು ಕೊಡ್ತಾಳೆ. ಆದ್ರೆ ಹುಡುಗ ಎಚ್ಚರೆ ಆಗ್ತಾನೆ ಇಲ್ಲ, ಎದ್ದೇಳ್ತಾನೆ ಇಲ್ಲ. ಪಾಪ ಹುಡುಗನಿಗೆ CPR ಟ್ರೀಟ್ಮೆಂಟ್ ಅನ್ನು ಕೊಡ್ತಾಳೆ, ಆದ್ರೂ ಅದರಲ್ಲಿ ಕೂಡ ಹುಡುಗ ಎದ್ದೇಳ್ತಾ ಇಲ್ಲ. ಹೇಗೆ ಒಬ್ಬರು ತಾಯಿ ಅವರ ಮಗನನ್ನು ಸಾಯೋದಕ್ಕೆ ಬಿಟ್ಬಿಡ್ತಾರೆ? ಸೊ ನಮ್ಮ ಡೋನಾ ಅದೇ ತರ ಮತ್ತೆ ಮತ್ತೆ CPR ಅನ್ನು ಕೊಡ್ಬೇಕಾದ್ರೆ ಹುಡುಗ ಹೇಗೋ ಜೀವಂತವಾಗಿ ಬಂದ್ಬಿಡ್ತಾನೆ, ಉಸಿರಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಅದೇ ಸಮಯದಲ್ಲಿ ಮತ್ತೆ ಆ ಹುಚ್ಚಿಡಿದಿರುವ ಕೂಜೋ ನಾಯಿ ವಿಂಡೋ ಗ್ಲಾಸ್ ಅನ್ನು ಹೊರದಾಕೊಂಡು ಮನೆ ಒಳಗಡೆ ಬಂದ್ಬಿಡುತ್ತೆ. ಆವಾಗ ನಮ್ಮ ಡೋನಾ ಗನ್ ಅನ್ನು ಕೈಗೆ ತಗೊಂಡು ಶೂಟ್ ಮಾಡಿ ಆ ನಾಯಿಯ ಕಥೆಯನ್ನ ಕಂಪ್ಲೀಟ್ ಆಗಿ ಮುಗಿಸ್ತಾಳೆ. ತಲೆ ಸಿಡಿದೋಗಿ ಕ್ರೂರವಾಗಿ ಸಾಯುತ್ತೆ ಕೂಜೋ ನಾಯಿ. ಅದೇ ಸಮಯದಲ್ಲಿ ವಿಶ್ವ ಆ ಗ್ಯಾರೇಜ್ ಗೆ ಬಂದು ತಲುಪ್ತಾನೆ. ಅವನ ವೈಫ್ ಕಾರು ಆ ಗ್ಯಾರೇಜ್ ಅಲ್ಲಿ ಇರ್ತಾ ಇರೋದನ್ನ ನೋಡ್ತಾನೆ. ಹಾಗೆ ಒಳಗಡೆ ಬಂದು ನೋಡ್ಬೇಕಾದ್ರೆ ಅವನ ವೈಫ್ ಆ ಮನೆ ಒಳಗಡೆಯಿಂದ ಅವರ ಮಗನನ್ನ ತಗೊಂಡು ಹೊರಗಡೆ ಬರ್ತಾರೆ. ಸೊ ಅವರು ಇರ್ತಾ ಇರುವ ಕಂಡೀಷನ್ ಅನ್ನ ನೋಡ್ಬೇಕಾದ್ರೆ ಈ ಜಾಗದಲ್ಲಿ ಏನೋ ಒಂದು ಕ್ರೂರವಾದ ಘಟನೆ ನಡೆದಿದೆ ಅನ್ನೋ ವಿಷಯವನ್ನ ಅರ್ಥ ಮಾಡ್ಕೋತಾನೆ ವಿಶ್ವ. ಸೊ ತಕ್ಷಣ ಅವನ ಹೆಂಡತಿಯನ್ನು ಮಗನನ್ನು ಕರ್ಕೊಂಡು ಹಾಸ್ಪಿಟಲ್ ಗೆ ಹೋಗ್ತಾನೆ. ಇವಾಗ ಡೋನ್ ಅವಳ ಎಕ್ಸ್ ಬಾಯ್ ಫ್ರೆಂಡ್ ಜೈಲ್ ಗೆ ಹೋಗ್ಬಿಟ್ಟಿದ್ದಾನೆ. ನಮ್ಮ ಡೋನ್ ಅವನನ್ನ ಮರ್ತು ಬಿಟ್ಟು ಅವಳ ಗಂಡನ ಜೊತೆ ನೀಟಾಗಿ ಸೇಫ್ ಆಗಿ ಬದುಕೋದಕ್ಕೆ ಶುರು ಮಾಡ್ತಾಳೆ. ಹ್ಯಾಪಿ ಫ್ಯಾಮಿಲಿಯಾಗಿ ಇನ್ ಮುಂದೆ ಇರ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ಚೆನ್ನಾಗಿತ್ತಾ? ಇಷ್ಟ ಆಯ್ತಾ? ಥ್ಯಾಂಕ್ ಯು.